ಹೇಳಕ್ ಅನ್ಬಿಡಲ್ಲ. ಕಾರ್ಯಕ್ರಮ ಬಹಳಷ್ಟು ತಡವಾಗಿದೆ, ಅದರ ದೃಷ್ಟಿಯಿಂದ ಸಂವಿಧಾನವನ್ನ ಹೇಳುವಂತ ವಿಚಾರ ಸಂದರ್ಭದಲ್ಲಿ ಒಂದು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಮಕ್ಕಳಿಗೆ ಕಲಿಸಿ ಇದನ್ನು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಈ ಸಂದರ್ಭದಲ್ಲಿ ಸಂವಿಧಾನ ಅಂದ್ರೆ ಇದು ಒಂದು ದಿವಸ, ಎರಡು ದಿವಸ, ಮೂರು ದಿವಸ ಓದುವಂತ ವಿಚಾರ ಅಲ್ಲ, ತಿಳ್ಕೊಳ್ಳುವಂತ ವಿಚಾರ ಅಲ್ಲ. ಈ ಸಂವಿಧಾನವನ್ನ ಬರೆದಿದ್ದು ಸುಮಾರು 3 ವರ್ಷಗಳ ಕಾಲ, ಸುಮಾರು 3 ವರ್ಷಗಳ ಕಾಲ ಈ ಸಂವಿಧಾನವನ್ನ ಬರೀತಾರೆ. ಅಷ್ಟು ಸುಲಭ ಸಾಧ್ಯವಲ್ಲ. ಬಂಧುಗಳೇ, ನಾನು ಡೀಟೇಲ್ ಆಗಿ ಇದಕ್ಕೆಲ್ಲ ಹೋಗ್ಲಿಕ್ಕೆ ಹೋಗಲ್ಲ. ಈಗ ಆ ಸಂವಿಧಾನವನ್ನ ಬರೀಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯ ಏನೋ ಬಂದಿದೆ ಬರುವಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹಾಗಾದ್ರೆ ಈ ಸಂವಿಧಾನವನ್ನ ಬರೀಲಿಕ್ಕೆ ಯಾರು ಬೇಕು, ಯಾರು ಸಮರ್ಥರಾಗಿದ್ದಾರೆ ಈ ದೇಶದಲ್ಲಿ? ಈಗಾಗಲೇ ನಮಗೆ ಇದಕ್ಕೆ ಮೂಲ ಏನು ಅಂದ್ರೆ ಬ್ರಿಟಿಷ್ ಪ್ರಿವಿ ಕೌನ್ಸಿಲ್ಸ್ ಅಂತ ನಾವು ಕರಿತೀವಿ. ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದ್ವಿ, ಬ್ರಿಟಿಷರ ಅವರು ಬರೆದಂತಹ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು ನಾವೇನ್ ಮಾಡಿದ್ವಿ, ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಬರೀತು. ಹಾಗಾದ್ರೆ 1942ರಲ್ಲಿ ಸ್ವಾತಂತ್ರ್ಯ ಬಂತು ನಮಗೆ. ಹಾಗಾದ್ರೆ ನಮ್ಮ ಮುಂದಿನ ಸವಾಲುಗಳೇನು, ನಮ್ಮ ಅಭಿವೃದ್ಧಿ ಏನು, ನಮ್ಮ ಬೆಳವಣಿಗೆ ಏನು, ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ವಿಚಾರ ಬಂತು. ಅಂದ್ರೆ ಈ ದೇಶಕ್ಕೆ ಸಂವಿಧಾನ ಬರೀಬೇಕಂದ್ರೆ ಯಾರ ಕೈಯಲ್ಲಿ ಆಗಲ್ಲ. ಕಾರಣ ಏನಂದ್ರೆ ಈ ದೇಶದಲ್ಲಿ ಭಿನ್ನ ಸಂಸ್ಕೃತಿಗಳು, ಭಿನ್ನ ಭಾಷೆಗಳು, ಭಿನ್ನ ನಾಗರಿಕತೆಗಳು, ಭಿನ್ನ ಭಿನ್ನವಾಗಿರ್ತಕ್ಕಂಥ ಆಚಾರ ವಿಚಾರಗಳು, ರೂಢಿ ಸಂಪ್ರದಾಯಗಳು, ವಿಭಿನ್ನವಾಗಿರ್ತಕ್ಕಂಥ ಜನಸಮೂಹ ಭಾರತ ದೇಶದಲ್ಲಿ, ಅದಕ್ಕೆ ಯಾರೂ ಕೂಡ ಸಂವಿಧಾನವನ್ನ ಬರೀಲಿಕ್ಕಾಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಸಂವಿಧಾನ ಬರೀಬೇಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರುವಂತ ಒಂದು ಸಂದರ್ಭ. ಸುಮಾರು 389 ಇಲ್ಲಿ ಏನು ಎಲ್ಲ ಕೂಡ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಬರ್ತಾರೆ ಸಂವಿಧಾನವನ್ನು ಬರೀಲಿಕ್ಕೆ. ಇಲ್ಲಿ ಸುಮಾರು 23 ಕರಡು ಸಮಿತಿಗಳನ್ನ ರಚನೆ ಮಾಡ್ತಾರೆ, ಅದರಲ್ಲಿ 5 ಉಪ ಸಮಿತಿಗಳನ್ನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ 23ರಲ್ಲಿ ಬಹಳ ಪ್ರಮುಖವಾದಂತ ಸಮಿತಿ ಅಂದ್ರೆ ಕರಡು ಸಮಿತಿ ಅಂತ. ಈ ಕರಡು ಸಮಿತಿ ಅಷ್ಟು ಸುಲಭ ಸಾಧ್ಯವಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದು ಇದರ ಅರ್ಥ, ಇದರಲ್ಲಿ 7 ಜನ ಸದಸ್ಯರನ್ನ ನೇಮಕಾತಿ ಮಾಡ್ಕೊಂಡು ಬರ್ತಾರೆ. ಆ 7ರಲ್ಲಿ ಬಹಳಷ್ಟು ವಾಗ್ಮಿಗಳು, ವಿಚಾರವಂತರು, ಪಂಡಿತರು, ನ್ಯಾಯವಾದಿಗಳಾಗಿರ್ತಕ್ಕಂಥವರೆಲ್ಲರೂ ಕೂಡ, ಅದರಲ್ಲಿ 7 ಜನ ಅಂದ್ರೆ ಈ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರು, ಗೋಪಾಲಸ್ವಾಮಿ ಅಯ್ಯಂಗಾರು ಅಂತೇಳಿ, ಮೊಹಮ್ಮದ್ ಸಾದುಲ್ಲಾ ಅಂತೇಳಿ, ಕೆ ಎಂ ಮುನ್ಷಿ ಅಂತೇಳಿ, ಮಿತ್ತಲ್ ಅಂತಕ್ಕಂಥವ್ರು, ಆಮೇಲೆ ಕೇತಲ್ ಅಂತಕ್ಕಂಥವ್ರು, ಮುಖ್ಯವಾಗಿ ಅಂಬೇಡ್ಕರ್ ಅವರು 7 ಜನ ಇರ್ತಾರೆ. ಇಲ್ಲಿ 7 ಜನರಲ್ಲಿ ಸುಮಾರು 7 ಜನರಲ್ಲಿ 6 ಜನ ಈ ಸಂವಿಧಾನವನ್ನು ಬರೀಲಿಕ್ಕೆ ಬರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಬೀಳುತ್ತೆ. ಇವರೇನ್ ಮಾಡಿದ್ರು ಈ ಸಂವಿಧಾನ ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇದಕ್ಕೆಲ್ಲ ಈಗಾಗಲೇ ರಾ ಮೆಟೀರಿಯಲ್ಸ್ ಅಂತ ಏನೋ ನಾವು ಕರಿತೀವಿ, ಇದಕ್ಕೆ ಬಿ ಎನ್ ರಾವ್ ಅಂತಕ್ಕಂಥ ಒಬ್ಬ ಮಹಾ ಮೇಧಾವಿ, ಅವರಿಗಾಗಲೇ 1910ರಲ್ಲಿ ದೇಶಕ್ಕೆ ಬಂದಿರ್ತಾರೆ ಇಂಗ್ಲೆಂಡ್ನಿಂದ. ಈ ದೇಶದ ಪ್ರಿವಿ ಕೌನ್ಸಿಲ್ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಯಲ್ಲಿ ಇವರು ಸಾಕಷ್ಟು ವಿಚಾರಗಳನ್ನ ಕೂಡ ಇಟ್ಕೊಟ್ಟು ಹೋಗ್ತಾರೆ. ಅವರು ಬರ್ಮಾದಲ್ಲಿ ಬೇರೆ ಕೆಲಸ, ಅವ್ರಿಗೆ ಸಂವಿಧಾನ ಬರೀಬೇಕು ಅನ್ನೋ ವಿಚಾರ ಬಂದಾಗ ಅವರು ಬೇರೆ ಕಡೆ ಹೋಗ್ತಾರೆ. ಈ ದೇಶದ ಜವಾಬ್ದಾರಿಗಳು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ, ಈಗ ಯಾವ ತರ ನಾವು ಬರೆಯುವುದು, ಈ ದೇಶದಲ್ಲಿ ಈಗಾಗಲೇ ನಾನು ಸುಮಾರು ವಿಚಾರಗಳನ್ನ ಹೇಳಿದೆ, ಎಲ್ರಿಗೂ ಕೂಡ ಮನವೊಲಿಸಬೇಕು, ಎಲ್ರಿಗೂ ಕೂಡ ಸರಿ ಹೋಗ್ಬೇಕು. ಸಂವಿಧಾನ ಭಾರತ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅನ್ನೋ ಒಂದು ಭಾವನೆಯಿಂದ ಈ ಸಂವಿಧಾನವನ್ನ ಪ್ರತಿ ಗ್ರಾಮ ಪಂಚಾಯತಿಗೆ, ಪ್ರತಿ ಗ್ರಾಮಕ್ಕೂ, ಪ್ರತಿ ಪ್ರಜೆಗೂ ಈ ಕಾರ್ಯಕ್ರಮವನ್ನು ತಿಳಿಸ್ಬೇಕು. ಸಂವಿಧಾನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ
ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಈ ಸಂವಿಧಾನವನ್ನು ಬರೆದು ಸುಮಾರು 75 ವರ್ಷಗಳಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 22 ದಿವಸ ಕಾಲ ಈ ಸಂವಿಧಾನವನ್ನು ಬರೆದರು. ಆ ಸಂವಿಧಾನ ಒಂದು ಕಂಪಿ ಮಾಡಿದ್ರು, ಕರಡು ಸಮಿತಿ ಅಂತ ಹೇಳ್ಬಿಟ್ಟು. ಆ ಕರಡು ಸಮಿತಿಯಲ್ಲಿ 6 ಜನ ಇದ್ರು. 6 ಜನದಲ್ಲಿ ಒಬ್ರು ಕಲ್ಕತ್ತಾದವರು, ಒಬ್ರು ಡೆಲ್ಲಿನವರು, ಒಬ್ರು ಇನ್ನ ಅನೇಕ ಭಾಗಗಳಿಂದ ಒಂದು ಕಂಪಿ ಮಾಡಿದ್ರು. ಆ ಕಂಪಿಯಲ್ಲಿ ಎಲ್ಲರೂ ಕೂಡ ಆಬ್ಸೆಂಟ್ ಆದ್ರು. ಒಬ್ರು ಇಂಗ್ಲೆಂಡ್ ಹೋದ್ರು, ಒಬ್ರು ಕಲ್ಕತ್ತಾಗ ಹೋದ್ರು, ಒಬ್ರು ಡೆಲ್ಲಿಗೆ ಹೋದ್ರು, ಒಬ್ರು ಸತ್ತೋದ್ರು, ಇನ್ನೊಬ್ರು ಪರ್ಮನೆಂಟ್ ಆಗಿ ಆ ಸಮಿತಿಗೆ ಬರಲೇ ಇಲ್ಲ. ಆ ಒಂದು ಕರಡು ಸಮಿತಿ ಸಂವಿಧಾನವನ್ನ ಜವಾಬ್ದಾರಿ ಒಪ್ಪಿಕೊಂಡು ಇಡೀ ಸಂವಿಧಾನವನ್ನ ತನ್ನ ಹೆಗಲಿಗೆ ಹಾಕೊಂಡು ಆ ಸಂವಿಧಾನವನ್ನ ಬರೆದು. ಆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ತರ ಇರಬೇಕು ಅನ್ನೋದನ್ನ ರೂಪಿಸಿಕೊಟ್ಟಿದ್ದಾರೆ. ಎಂತ ಸಂವಿಧಾನ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದಂತಹ ಸಂವಿಧಾನವನ್ನ ಬರೆದು ಕೊಟ್ಟಿದ್ದಾರೆ. ಅವರು ಬರೀ ಒಂದೇ ಸಂವಿಧಾನವನ್ನ ಬರೆದಿಲ್ಲ, ಬರ್ಕೊಡಕ್ಕೆ ಸುಮಾರು 93 ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ಯಾವ ರೀತಿ ಈ ಭಾರತ ದೇಶಕ್ಕೆ ಸೂಕ್ತವಾದ ಸಂವಿಧಾನ ಬೇಕು ಅನ್ನೋದನ್ನ ಮನಗಂಡು ಆ ಸಂವಿಧಾನಗಳೆಲ್ಲ ಓದಿ ಈ ದೇಶಕ್ಕೆ ಯಾವ ತರ ಸಂವಿಧಾನ ಬೇಕು ಅಂತ ಹೇಳ್ಬಿಟ್ಟು ಬರೆದರು. ಅದೇ ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳು ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಈ ಡೆಮಾಕ್ರಸಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ್ಕೊಟ್ರು. ಅದೇ ರೀತಿ ಒಂದು 3 ಕಾರ್ಯಾಂಗಗಳನ್ನ ಆ ಒಂದು ಪೂರ್ತಿ ಡಿಟೈಲ್ ಆಗಿ ಅಳವಡಿಸಿದ್ರು. ಯಾವ್ದಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಕಾರ್ಯಾಂಗ ಆಪ್ಷನ್ಸ್ ಅವ್ರೇನ್ ಮಾಡಬೇಕು, ನ್ಯಾಯಾಂಗ ಹೈಕೋರ್ಟ್ ಜಡ್ಜ್ಗಳು ಅವ್ರೇನ್ ಮಾಡಬೇಕು, ಶಾಸಕಾಂಗ ಜನಪ್ರತಿನಿಧಿಗಳು. ಶಾಸಕಾಂಗ ಅಂದ್ರೆ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ವಿಧಾನಸಭಾ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಇದು ಶಾಸಕಾಂಗ. ಈ ತರ 3 ಅಂಗಗಳನ್ನ ವಿಂಗಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಸಂವಿಧಾನವನ್ನ ಕೊಟ್ಟರು. ಮುಂದುವರಿದ್ದಾರೆ. ಆದ್ರಿಂದ ಇದಕ್ಕೆ ಈ ಜಾತಿ ಇದನ್ನು ಬಿಟ್ಟು ಆರ್ಥಿಕವಾಗಿ ಎಲ್ಲ ಈಕ್ವಲ್ ಮಾಡಿದ್ರೆ ಚೆನ್ನಾಗಿತ್ತು ನನ್ನ ವೈಯಕ್ತಿಕವಾಗಿ. ಯಾಕಂದ್ರೆ ಎಲ್ಲೆಲ್ಲ ಕೋಟಿಗಟ್ಟ ಸಂಪಾದನೆ ಮಾಡ್ತಾ ಇದ್ದಾರೆ, ಸಾವಿರಾರು ಲಕ್ಷ ಕೋಟಿ ಬರ್ತಾ ಇದ್ದಾರೆ. ಕೆಲವರು ಬಡವರು ಬಡವರಾಗಿದ್ದಾರೆ. ಒಂದು ದುಡ್ಡು ಎಷ್ಟು ಬೇಕಾಗಿತ್ತು? ಎಷ್ಟು ಬೇಕು? ಒಂದು 5 ಕೋಟಿ ಬೇಕಾ, 10 ಕೋಟಿ ಬೇಕಾ? ಮಿನಿಮಮ್ ಮಾಡ್ಬಿಟ್ಟು ಬಿಟ್ಟಿದ್ದಾರೆ. ಅಸ್ಮಾತ್ ಯಾವ್ದೋ ಫ್ಯಾಕ್ಟ್ರಿ ಎಲ್ಲ ಮಾಡ್ತಾ ಇರ್ತಾರೆ, ಅವ್ರಿಗೆ ಇದು ಲಿಮಿಟ್ ಎಷ್ಟು ಇದ್ದಿದ್ರೆ ಅದನ್ನ ತಗೊಂಡ ಕೂತ್ಕೊಳ್ತೀವಿ, ಇನ್ನೊಂದು ಬಿಟ್ಕೊಡ್ತಾರೆ. ಆ ರೀತಿ ಆರ್ಥಿಕವಾಗಿ ಒಂದು ಟೈಮ್ ಬಂದು ಇಟ್ಬಿಟ್ಟಿದ್ರೆ ಬೇರೆ ಅವಕಾಶ ಸಿಗ್ತಾ ಇತ್ತು. 11 ಜನ ಸದಸ್ಯರಿದ್ದಾರೆ ಈ ಗ್ರಾಮ ಪಂಚಾಯತಿಯಲ್ಲಿ, 5-6 ಜನ ಮಹಿಳಾ ಸದಸ್ಯರಿದ್ದಾರೆ, ಯಾರು ಇಲ್ಲಿ ಬಂದಿಲ್ಲ. ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾಗಿ ಪ್ರಚಾರ ನಡೆಸಿಲ್ಲ, ಪೂರ್ವದ ಸಭೆಗಳು ಮಾಡಿಲ್ಲ, ಪೂರ್ವ ತಯಾರಿ ಮಾಡಿಲ್ಲ. ಇವತ್ತು ಜನ ಇಲ್ಲ ಇಲ್ಲಿ.